ಕೃಷ್ಣಾ ಭೀಮಾ ಮಲಪ್ರಭಾ ಘಟಪ್ರಭಾ ಮತ್ತು ಡೋಣಿ ನದಿಗಳು ಪ್ರವಹಿಸುವ ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯಲಾಗುತ್ತದೆ. ಕಲ್ಯಾಣಿಯ ಚಾಲುಕ್ಯರು, ನಿಜಾಂಶಾಹಿ, ಆದಿಲ್ ಶಾಹಿ ಮತ್ತು ಮರಾಠರು ಆಳಿದ ನಾಡು ವಿಜಯಪುರ. ವರ್ತಮಾನದ ರಾಜಕಾರಣದಲ್ಲೂ ವಿಜಯಪುರ ಜಿಲ್ಲೆಯ ಬಗ್ಗೆ ಇಡೀ ರಾಜ್ಯದಲ್ಲಿ ಕುತೂಹಲ ಇದೆ. ಇಲ್ಲಿ ಪಾರ್ಟಿಗಳಿಗಿಂತ ವ್ಯಕ್ತಿಗಳೇ ಬಲಾಢ್ಯರು. ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳಿರಲಿ, ಕಾಂಗ್ರೆಸ್ನಲ್ಲಿ ಎಂಬಿ ಪಾಟೀಲ್, ಶಿವಾನಂದ್ ಪಾಟೀಲ್ ತಮ್ಮ ಪಾರ್ಟಿಗಿಂತ ಇಲ್ಲಿ ಪ್ರಬಲರಾಗಿದ್ದಾರೆ. 2018 ರಿಂದ 2023 ರವರೆಗೆ ಸತತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿದ್ದರೂ ಕೂಡ ಬಿಜೆಪಿಯ ನಾಯಕರಾದ ಬಿ ಎಸ್ ಯಡಿಯೂರಪ್ಪ ಮತ್ತು ಮುರುಗೇಶ್ ನಿರಾಣಿ ಮೇಲೆ ಸತತ ಟೀಕೆಗಳನ್ನು ಮಾಡಿ ಸದಾ ಸುದ್ದಿಯಲ್ಲಿದ್ದವರು. ಹೀಗಾಗಿ ವಿಜಯಪುರ ಜಿಲ್ಲೆ ಮತ್ತು ವಿಜಯಪುರ ನಗರ ಕ್ಷೇತ್ರದ ಬಗ್ಗೆ ಸಾಕಷ್ಟು ಕುತೂಹಲ ರಾಜ್ಯದಲ್ಲಿದೆ. ಇವತ್ತಿನ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವ ಮೊದಲ ಕ್ಷೇತ್ರ ಬಸನಗೌಡ ಪಾಟೀಲ್ ಯತ್ನಾಳ್ರ ವಿಜಯಪುರ ನಗರ ಕ್ಷೇತ್ರ. ಬನ್ನಿ ವಿಜಯಪುರ ನಗರ ಕ್ಷೇತ್ರದ ಇಲೆಕ್ಷನ್ ಹಿಸ್ಟ್ರಿಯನ್ನು ತಿಳಿದುಕೊಂಡು ಬರೋಣ. ವಿಜಯಪುರ ತನ್ನಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಜಿಲ್ಲೆ. ಅವು ವಿಜಯಪುರ ನಗರ, ಬಬಲೇಶ್ವರ, ಇಂಡಿ, ಮುದ್ದೇಬಿಹಾಳ, ದೇವರ ಹಿಪ್ಪರಗಿ, ಬಸವನ ಬಾಗೇವಾಡಿ, ಸಿಂದಗಿ ಹಾಗೂ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ ನಾಗಠಾಣ. 2023 ರ ಚುನಾವಣೆಯಲ್ಲಿ ಈ 8 ಕ್ಷೇತ್ರಗಳ ಮತ ಸಮರದಲ್ಲಿ 3 ಪಕ್ಷಗಳು ಸಮಾನವಾಗಿ ಬಲ ಪ್ರದರ್ಶನ ತೋರಿದ್ದವು. 8ರಲ್ಲಿ 3 ಬಿಜೆಪಿ, 3 ಕಾಂಗ್ರೆಸ್ ಹಾಗೂ 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದರು. ವಿಜಯಪುರದ ಬಗ್ಗೆ ಹೇಳೋದಾದರೆ ಇಲ್ಲಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರ ನಗರ ಕ್ಷೇತ್ರದ ಚುನಾವಣೆಗಳು ಜಾತಿಗಿಂತ ಧರ್ಮದ ಆಧಾರದ ಮೇಲೆ ನಡೆದಿದ್ದೇ ಜಾಸ್ತಿ. ಹಿಂದೂ ಮುಸ್ಲಿಂ ಧ್ರುವೀಕರಣ ಆದಾಗಲೆಲ್ಲ ವಿಜಯಪುರ ನಗರ ಕ್ಷೇತ್ರದಲ್ಲಿ ಬಿಜೆಪಿಗೆ ಲಾಭವಾಗಿದ್ದರೆ, ಹಿಂದೂ ಮತಗಳು ಒಡೆದಾಗಲೆಲ್ಲ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗೆ ಗೆಲುವಾಗಿದೆ. 2018ರಲ್ಲಿ ಹಿಂದೂ ಹುಲಿ ಎಂದು ಕರೆಸಿಕೊಂಡು ಚುನಾವಣೆ ಎದುರಿಸಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ರು ಕಳೆದ 2 ವರ್ಷದಿಂದ ಲಿಂಗಾಯತ ಉಪಜಾತಿಯಾದ ಪಂಚಮಸಾಲಿಗಳ ಮೀಸಲಾತಿಯ ಬಗ್ಗೆ ಮಾತನಾಡಿದ್ದೇ ಜಾಸ್ತಿ. ಪಂಚಮಸಾಲಿ ಮೀಸಲಾತಿ ಹೋರಾಟದ ಇಫೆಕ್ಟ್ ಏನು ಎನ್ನುವುದು ವಿಜಯಪುರದ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧರಿಸಲಿದೆ. ಈ ಹಿಂದೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗದ ಕಾರಣ ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ಬಳಿಕ 2018ರಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಟಿಕೆಟ್ ಪಡೆದು ವಿಜಯಪುರ ನಗರಕ್ಕೆ ಸ್ಪರ್ಧಿಸಿದರು. ಸುಮಾರು 7,000 ಮತಗಳ ಅಂತರದಿಂದ ಯತ್ನಾಳ್ ಕಾಂಗ್ರೆಸ್ ವಿರುದ್ಧ ಗೆಲುವು ಸಾಧಿಸಿದರು. ಇದೀಗ ಮತ್ತೆ ಚುನಾವಣೆ ಅಖಾಡ ರೆಡಿಯಾಗಿದೆ. ಬಿಜೆಪಿಯಿಂದ ಯತ್ನಾಳ್ ಹಾಗೂ ಇತರರು ಟಿಕೆಟ್ಗೆ ಅರ್ಜಿ ಹಾಕಿದ್ದಾರೆ. ಕಾಂಗ್ರೆಸ್ನಿಂದ 20ಕ್ಕೂ ಅಧಿಕ ಜನ ಟಿಕೆಟ್ಗಾಗಿ ಅರ್ಜಿ ಹಾಕಿದ್ದಾರೆ. ಜೆಡಿಎಸ್ ಈವರೆಗೂ ಟಿಕೆಟ್ ಘೋಷಣೆ ಮಾಡದೆ ಕಾದು ನೋಡುವ ತಂತ್ರವನ್ನು ಮಾಡ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ವಿಜಯಪುರ ನಗರ ಕ್ಷೇತ್ರದ ಗ್ರೌಂಡ್ ರಿಪೋರ್ಟನ್ನು ತಿಳಿದುಕೊಳ್ಳೋಣ ನಮ್ಮ ಸುವರ್ಣ ನ್ಯೂಸ್ನ ವಿಜಯಪುರ ವರದಿಗಾರ ಷಡಾಕ್ಷರಿ ಅವರಿಂದ. ನಮಸ್ಕಾರ ಷಡಾಕ್ಷರಿ ಅವರೇ, ಹೆಂಗದಿರಿ? ಏನಂತದ್ ವಿಜಯಪುರ, ಬಿಸಿಲು ಶುರುವಾಗ್ಯದ? ಎಸ್ ಪ್ರಶಾಂತ್ ಸರ್, ತಾವು ಕೂಡ ನೋಡ್ತಾ ಇದ್ರಿ, ನೆತ್ತಿ ಸುಡುವಂಥ ಬಿಸಿಲು ಶುರುವಾಗಿದೆ. ಇದಕ್ಕಿಂತ ಮುಂಚೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಈ ಬಾರಿ 6.5ರಷ್ಟು ಕಡಿಮೆ ತಾಪಮಾನ ದಾಖಲಾಗಿತ್ತು. ಅಂದರೆ ದಶಕದಲ್ಲಿನ ಇದೊಂದು ಇತಿಹಾಸ ಅಂದರೆ ಈ ಚಳಿ ವಿಚಾರದಲ್ಲಿ. ಅದನ್ನು ಬಿಟ್ಟರೆ ಮತ್ತೆ ಈಗ ವಾಪಸ್ ಬಿಸಿಲು ಶುರು ಆಗ್ತಾ ಇದೆ. ಚುನಾವಣೆ ಹೊತ್ತಿಗೆ ಈ ಬಿಸಿಲು ಇನ್ನಷ್ಟು ದುಪ್ಪಟ್ಟಾಗುವಂಥ ಸಾಧ್ಯತೆ ಇದೆ ಪ್ರಶಾಂತ್ ಸರ್. ಷಡಾಕ್ಷರಿ, ಯತ್ನಾಳ್ ಗೌಡ್ರ ಏನಂತಾರೆ? ಎಸ್ ಪ್ರಶಾಂತ್ ಸರ್, ಎಲ್ಲರಿಗೂ ಕೂಡ ಕುತೂಹಲ ಇರುವಂಥದ್ದು ಯತ್ನಾಳ್ ಅವರ ಕಡೆಗೇನೆ. ಮತ್ತೊಂದು ಕಡೆಗೆ ಈ ಸದ್ಯದ ಯತ್ನಾಳ್ ಅವರು ಹೇಗಿದ್ದಾರೆ,
ಹೇಗೆ ಅವರ ರಿಯಾಕ್ಷನ್ ಇದೆ ಅನ್ನೋದನ್ನ ನೋಡೋದಾದ್ರೆ ಮೊನ್ನೆ ಕೂಡ ಒಂದು ರಿಯಾಕ್ಷನ್ ಅನ್ನು ಕೊಟ್ಟರು. ಬಹಳಷ್ಟು ಏನಂತಂದರೆ ಸೈಲೆಂಟ್ ಆಗಿದ್ದಾರೆ, ಹುಲಿ ಸೈಲೆಂಟ್ ಆಗಿದೆ. ಈ ರೀತಿಯಾದಂಥ ಏನಂತಂದರೆ ವಾತಾವರಣ ಒಂದು ಕಡೆಗೆ ಯತ್ನಾಳವರ ವಿಚಾರದಲ್ಲಿ ಇರುವಂಥದ್ದು. ಹೈಕಮಾಂಡಿಂದ ಒಂದು ಸಂದೇಶ ಬಂದ ನಂತರ ಹೈಕಮಾಂಡ್ ಅವರಿಗೆ ಏನಂತಂದ್ರೆ ಒಂದು ಏನಂತಂದರೆ ಈ ತಾಕೀತು ಅಂತಾರಲ್ಲ, ಎಚ್ಚರಿಕೆ ಅಂತಾರಲ್ಲ, ಈ ರೀತಿ ಕೊಟ್ಟ ಮೇಲೆ ಈಗ ಯತ್ನಾಳವರು ಸೈಲೆಂಟ್ ಆಗಿದ್ದಾರೆ. ಅನ್ನೆಯಷ್ಟೇ ಏನಂತಂದರೆ ಬಿ ಎಲ್ ಸಂತೋಷ್ ಅವರು ಬಂದಿದ್ದರು, ಅವರು ನಡೆಸಿದಂಥ ಒಂದು ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಯತ್ನಾಳವರು ಪಾಲ್ಗೊಂಡಿದ್ದರು. ಒಂದು ಕಡೆಗೆ ಏನಂತಂದರೆ ಅಪ್ಪು ಪಟ್ಟಣ ಶೆಟ್ಟಿ ಆ ಸಭೆಗಳಲ್ಲಿ ಇದ್ದರೆ ಅಲ್ಲಿ ಯತ್ನಾಳವರು ಇರ್ತಾ ಇರಲಿಲ್ಲ, ಯತ್ನಾಳವರು ಇದ್ದರೆ ಅಪ್ಪು ಪಟ್ಟಣ ಶೆಟ್ಟಿ ಅವರು ಇರ್ತಾ ಇರಲಿಲ್ಲ. ಅಂದರೆ ರಾಜಕೀಯ ಒಂದೇ ಪಕ್ಷದಲ್ಲಿದ್ದು ಕೂಡ ರಾಜಕೀಯ ಬದ್ಧ ವೈರಿಗಳಂತಾನೆ ವಿಜಯಪುರದಲ್ಲಿ ಕರೆಸ್ಕೊಳ್ತಾರೆ ಇಬ್ಬರೂ ಕೂಡ ಒಂದೇ ಪಕ್ಷದಲ್ಲಿದ್ದರೂ ಕೂಡ. ಈಗ ಏನಂತಂದರೆ ಇಬ್ಬರು ಕೂಡ ಮಣ್ಣೆಯ ಸಭೆಯಲ್ಲಿ ನೋಡ್ತಾ ಇದ್ದೀವಿ, ಇಬ್ಬರು ಕೂಡ ಪಾಲ್ಗೊಂಡಿದ್ದರು. ಅವ್ರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಗ್ರೌಂಡಲ್ಲಿ ಏನಿದೆ ವಾತಾವರಣ? ಅಂದರೆ ಇಲ್ಲಿ ಏನಂತಂದರೆ ಪಂಚಮಸಾಲಿ ಮತಗಳ ಸರಿಸಮಾನವಾಗಿಲ್ಲಿ ಬಣಜಿಗೆ ಮತಗಳು ಕೂಡ ಇರುವಂಥದ್ದು. ಹಾಗಂತ ಹೇಳಿ ಪಂಚಮಸಾಲಿ ಹೋರಾಟದಿಂದಾಗಿ ಪಂಚಮಸಾಲಿ ಓಟುಗಳು ಒಗ್ಗಟ್ಟಾದ್ರೂ ಕೂಡ ಇಲ್ಲಿ ಏನಂತಂದರೆ ಯತ್ನಾಳವರು ಒಂದಿಷ್ಟು ಏನು ಮಾತುಗಳನ್ನು ಆಡಿದರು ವೇದಿಕೆ ಮೇಲೆ ಪಂಚಮಸಾಲಿ ಸಮಾವೇಶದಲ್ಲಿ, ಒಂದಿಷ್ಟು ಬಣಜಿಗೆ ಸಮುದಾಯದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿದರು. ಅದು ಏನಂತಂದರೆ ಇಲ್ಲಿ ವಿಜಯಪುರ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಕಾರಣವಾಯಿತು. ಇನ್ನೊಂದು ಕಡೆಗೆ ಪಂಚಮಸಾಲಿ ಹೋರಾಟ ಪಂಚಮಸಾಲಿ ಮತಗಳನ್ನು ಒಗ್ಗೂಡಿಸೋದಕ್ಕೆ ನೆರವಾಗಿದೆ ಒಂದು ಕಡೆಗೆ, ಆದರೆ ಇನ್ನೊಂದು ಕಡೆಗೆ ಯತ್ನಾಳವರು ವೈಯಕ್ತಿಕವಾಗಿ ಆಡಿದಂಥ ಮಾತು ಏನಂತಂದರೆ ಇಲ್ಲಿ ಬಣಜಿಗ ಸಮುದಾಯವನ್ನು ಎತ್ತಿಕಟ್ಟಿರುವಂಥದ್ದು. ಹೀಗಾಗಿ ಇಲ್ಲಿ ಏನಂತಂದರೆ ಪ್ಲಸ್ ಮೈನಸ್ ಎರಡು ವಿಚಾರ ಕೂಡ ಯತ್ನಾಳವರಿಗೆ ಈ ಪಂಚಮಸಾಲಿ ಹೋರಾಟ ವಿಚಾರದಲ್ಲಿ ಇರುವಂಥದ್ದು. ಪ್ರಶಾಂತ್, ಒಂದು ವೇಳೆ ಯತ್ನಾಳ್ ಗೌಡ್ರ ವಿರುದ್ಧ ಷಡಾಕ್ಷರಿ, ಅಪ್ಪು ಪಟ್ಟಣ್ ಶೆಟ್ಟಿ ಪಕ್ಷೇತರರಾಗಿ ನಿಂತರೆ, ಅಥವಾ ಕಾಂಗ್ರೆಸ್ ಕೂಡ ಮುಸ್ಲಿಂ ಬದಲಾಗಿ ಈ ಬಾರಿ ಹಿಂದೂ ಅಭ್ಯರ್ಥಿ ಕೊಟ್ಟರೆ ಏನಾಗುತ್ತೆ, ಫಲಿತಾಂಶ ಏನಾಗುತ್ತೆ? ಇಲ್ಲಿ ಏನಂತಂದರೆ ಸಹಜವಾಗಿಯೇ ಹಿಂದೂ ಓಟುಗಳು ಡಿವೈಡ್ ಆಗ್ತವೆ. ಅಂದರೆ ಯತ್ನಾಳ್ ಅವರಿಗೆ ಬರ್ತಕ್ಕಂಥ ಈ ಹಿಂದೂ ಕಾರ್ಯಕರ್ತರು ಮತ್ತೇನು ಹಿಂದೂ ಬಲ ಏನಿದೆಯಲ್ಲ ಆ ಮೂಲದಿಂದ ಬರ್ತಕ್ಕಂಥ ಓಟುಗಳು ಯತ್ನಾಳ್ ಅವರಿಗೆ ಬರಬಹುದು, ಮತ್ತೊಂದು ಕಡೆಗೆ ಬಿ ಜೆ ಪಿಗೆ ಓಟುಗಳು ಬರ್ತಕ್ಕಂಥ ಬರಬಹುದು. ಆದರೆ ಅಪ್ಪು ಪಟ್ಟಣ್ ಶೆಟ್ಟಿಗೆ 15,000-18,000 ಮತ ತೆಗೆದುಕೊಳ್ತಕ್ಕಂಥ ಒಂದು ತಾಕತ್ತು ಇರುವಂಥದ್ದು. ಯಾಕಂತ ಕೇಳಿದ್ರೆ ಅವರದೇ ಆದಂಥ ಕಾರ್ಯಕರ್ತರ ಪಡೆ ಇದೆ ಅಪ್ಪು ಪಟ್ಟಣ್ ಶೆಟ್ಟಿ ಅವರಿಗೆ ನಗರದಲ್ಲಿ. ವಿಜಯಪುರ ನಗರದಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲು, ಯತ್ನಾಳ್ ಬಣ, ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಬಣ, ಬಿಜೆಪಿ ಮೂಲ ಕಾರ್ಯಕರ್ತರ ಬಣ, ಈ ರೀತಿ ಮೂರು ಬಣಗಳಿವೆ. ಈ ಬಾರಿ ಶಾಸಕ ಯತ್ನಾಳ್ ಗೆಲುವು ಮತಕ್ಷೇತ್ರದಲ್ಲಿ ಅಷ್ಟೊಂದು ಸುಲಭವಲ್ಲ. ಹಿಂದುತ್ವದ ಆಧಾರದ ಮೇಲೆ ಮತಯಾಚನೆ ಮಾಡುವ ಶಾಸಕ ಯತ್ನಾಳ್ಗೆ ಈ ಬಾರಿ ಪಕ್ಷದಲ್ಲೇ ಸೋಲಿಸಬೇಕು ಎಂದು ರಾಜ್ಯ ನಾಯಕರಿಂದ ಹಿಡಿದು ಜಿಲ್ಲಾ ನಾಯಕರು ಸಹಿತ ತೆರೆಮರೆಯ ಕಸರತ್ತು ಮಾಡಿದ್ದಾರೆ ಅನ್ನೋದು ಗುಟ್ಟಿನ ವಿಚಾರವೇನೂ ಅಲ್ಲ. ಅಪ್ಪು ಪಟ್ಟಣ ಶೆಟ್ಟಿ ಯತ್ನಾಳರ ವಿರುದ್ಧವಾಗಿ ಬಂಡಾಯವನ್ನಾಗಿ ಏನಾದರೂ ಸ್ಪರ್ಧೆಯನ್ನು ಮಾಡಿದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದರೆ ಹಿಂದೂ ಓಟುಗಳು ಡಿವೈಡ್ ಆಗ್ತವೆ. ಇಲ್ಲಿ ಏನಿದೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಮತ್ತೊಂದು ಕಡೆಗೆ ಒಂದು ವೇಳೆ ಕಾಂಗ್ರೆಸ್ಸಲ್ಲಿ ಅಂದರೆ ಯತ್ನಾಳವರಿಗೇ ಯಾರೂ ಏನಂತಂದರೆ ಬಂಡಾಯವಾಗಿ ಕಣಕ್ಕೆ ಇಳಿಯೋದಿಲ್ಲ, ಮತ್ತೊಂದು ಕಡೆಗೆ ಕಾಂಗ್ರೆಸ್ಸಿಂದ ಪ್ರಬಲ ಹಿಂದೂ ಅಭ್ಯರ್ಥಿ, ಕೇವಲ ಹಿಂದೂ ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ ಏನಾದರೂ ಪ್ರಬಲವಾದಂಥ ಹಿಂದೂ ಅಭ್ಯರ್ಥಿಗಳಿಗೆ ಇಲ್ಲಿ ಟಿಕೆಟನ್ನು ಕೊಟ್ಟರೆ ಕಾಂಗ್ರೆಸ್ ಪರವಾಗಿ ಹೋಗುತ್ತವೆ. ಹೀಗಾಗಿ ಏನಾದರೂ ಒಂದು ಟಫ್ ಕಾಂಪಿಟೇಷನ್, ಅಂದರೆ ಇವರೇ ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಒಂದು ಟಫ್ ಕಾಂಪಿಟೇಷನನ್ನು ಹಿಂದೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಯತ್ನಾಳ್ ಅವರಿಗೆ ಒಂದು ಕಾಂಗ್ರೆಸ್ಸು ಸಡ್ಡನ್ನು ಹೊಡಿಬಹುದು. ಜೆ ಡಿ ಎಸ್ನ ಹೋಲ್ಡ್ ಏನಾದರೂ ವಿಜಯಪುರ ನಗರದಲ್ಲಿ ಉಂಟಾ? ಪ್ರಶಾಂತ್ ಸರ್, ಇಲ್ಲಿ ಪ್ರಮುಖವಾಗಿ ಜೆ ಡಿ ಎಸ್ ಇನ್ನೂ ಕೂಡ ಅಭ್ಯರ್ಥಿಯನ್ನು ಗುರುತು ಮಾಡಿಲ್ಲ. ಇವರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋದು ಅದು ಲಾಸ್ಟ್ ಮಿನಿಟಲ್ಲಿ, ಅಂದರೆ ಕೊನೆಯ ಹಂತದಲ್ಲಿ ಬಂದು ಏನಂತಂದರೆ ಜೆ ಡಿ ಎಸ್ ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡೋದು ಕಳೆದ ಬಾರಿ ಕೂಡ ನೋಡಿದ್ವಿ. ಅಥವಾ ಅಚ್ಚರಿಯ ಅಭ್ಯರ್ಥಿ ಕಳೆದ ಬಾರಿ ಬೆಳ್ಳುಬ್ಬಿ ಬಂದಂತೆ ಈ ಬಾರಿ ಯಾರಾದರೂ ಬಂದು ಯತ್ನಾಳ್ರ ವಿರುದ್ಧ ಸ್ಪರ್ಧಿಸ್ತಕ್ಕಂಥ ಸಾಧ್ಯತೆಗಳು ಉಂಟಾ? ಬಿ ಜೆ ಪಿಯಿಂದ ಬಂಡೆದ್ದಂಥ ಎಸ್ ಕೆ ಬೆಳ್ಳುಬ್ಬಿ ಅವರಿಗೆ ಏನಂತಂದರೆ ಒಂದು ಟಿಕೆಟನ್ನು ಕೊಡುವಂಥ ಕೆಲಸವನ್ನು ಜೆ ಡಿ ಎಸ್ ಮಾಡಿತ್ತು. ಅಂದರೆ ಅಲ್ಲಿ ಯತ್ನಾಳ್ ಅವರನ್ನ ಸೋಲಿಸೋದಕ್ಕೆ ಈ ಬಾರಿ ಮುಸ್ಲಿಂ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಇಲ್ಲಿಯ ಕಾರ್ಯಕರ್ತರು ಅಂದರೆ ಜೆ ಡಿ ಎಸ್ನ ಕಾರ್ಯಕರ್ತರು ಪಟ್ಟು ಹಿಡಿದಿರುವಂಥದ್ದು. ಎಲ್ಲ ನಿಟ್ಟಲ್ಲಿ ನೋಡೋದಾದರೆ ಜೆ ಡಿ ಎಸ್ ಏನು ಮಾಡ್ತಾ ಇದೆ, ಏನು ಕಥೆ ಅನ್ನುವಂಥದ್ದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಈವರೆಗೆ ವಿಜಯಪುರ ಜಿಲ್ಲೆ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಿಗೆ ಜೆ ಡಿ ಎಸ್ ಅಭ್ಯರ್ಥಿ ಘೋಷಣೆಯಾಗಿದೆ, ಆದರೆ ವಿಜಯಪುರ ನಗರ ಕ್ಷೇತ್ರದಲ್ಲಿ ಈವರೆಗೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ಷಡಾಕ್ಷರಿ, ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರ್ಯಾರು? ಬಸವನ್ ಬಾಗೇವಾಡಿಯಿಂದ ಶಿವಾನಂದ್ ಪಾಟೀಲ್ರು ಬಂದು ಯತ್ನಾಳ್ರ ವಿರುದ್ಧ ಸ್ಪರ್ಧಿಸುವ ಸಾಧ್ಯತೆ ಉಂಟಾ? ಮುಸ್ಲಿಂ ಅಭ್ಯರ್ಥಿಗೆ ಕೊಡ್ತಾರಾ ಅಥವಾ ಹಿಂದೂ ಕೊಡ್ತಾರಾ, ಏನಿದೆ ಅಲ್ಲಿ, ಏನಂತಾರೆ ಜನ? ಸಾಕಷ್ಟು ಫೈಟ್ ಇದೆ ಇಲ್ಲಿ. ಒಂದು ಕಡೆಗೆ ಮಕ್ಬೂಲ್ ಭಾಗವಾನ್ ಕಳೆದ ಬಾರಿ ಮಕ್ಬೂಲ್ ಭಾಗವಾನ್ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಆದರೆ ಹಿಂದಿನ ಶಾಸಕ ಅವರು ಮಾಜಿ ಶಾಸಕ
ನನಗೆ ಟಿಕೆಟ್ ಕೊಡಿ ನಾನು ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಮೀದ್ ಮುಶ್ರಿಫ್ ಅವರು ಕೂಡ ಕಳೆದ ಬಾರಿ ಒಂದಿಷ್ಟು ಭಾಗವಾನ ಅವರ ಕೈ ಕೊಟ್ಟಿದ್ದರಿಂದ ಭಾಗವಾನ ಅವರ ಬೆಂಬಲಿಗರ ಕೈ ಕೊಟ್ಟಿದ್ದರಿಂದ ಸ್ವಲ್ಪ ಏರುಪೇರ ಆಯಿತು. ಈ ಸಲ ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟಿದೆ, ನನಗೂ ಮತ್ತೆ ನನಗೆ ಟಿಕೆಟ್ ಕೊಡಿ ನಾನು ಗೆಲ್ತೀನಿ ಹಿಂದೂಗಳ ಮನವೊಲಿಸ್ಕೊಳ್ತೀನಿ ಅಂತ ಒಂದು ನಿಟ್ಟಿನಲ್ಲಿ ಹಮೀದ್ ಮುಶ್ರಿಫ್ ಇರುವಂಥದ್ದು ಟಪಾಲ್ ಇಂಜಿನಿಯರ್ ಲೈನಲ್ಲಿದ್ದಾರೆ. ಟಿಕೆಟ್ ಬೇಕು ಅನ್ನುವಂಥ ಒಂದು ಇದರಲ್ಲಿ ತಾಂಬೋಳಿ ಇದ್ದಾರೆ, MRT ತಾಂಬೋಳಿ ಕೂಡ ಇದ್ದಾರೆ. ಹೀಗಾಗಿ ಏನಂತಾರೆ ಕಾಂಗ್ರೆಸ್ ಅಲ್ಲೂ ಕೂಡ ಈ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಪೈಪೋಟಿ ಇದೆ. ಧನ್ಯವಾದಗಳು ಷಡಾಕ್ಷರಿ, ಮತ್ತೆ ಬರ್ತೀವಿ. ಬಬಲೇಶ್ವರ, ಇಂಡಿ, ಸಿಂದಗಿ ರಿಪೋರ್ಟ್ ಬೇಕು ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಷಡಾಕ್ಷರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.